ಇನ್ನು ಬಂಟ್ವಾಳ ಬಂಟ್ವಾಳ ಕ್ಷೇತ್ರದಲ್ಲಿ ರಾಜೇಶ್ ನಾಯ್ಕ್ ಬಿಜೆಪಿ ಅಲ್ಲಿ ಶಾಸಕರು ಅಂಡ್ ಕಾಂಗ್ರೆಸ್ ಇಂದ ಪದ್ಮರಾಜ್ ಕುದ್ರೋಳಿ ದೇವಸ್ಥಾನದ ಕಾರ್ಯದರ್ಶಿ ಕಾರ್ಯದರ್ಶಿ ಇವ್ರ ಹೆಸರನ್ನ ಮಂಗ್ಳೂರ್ ಸೌತ್ ಅಲ್ಲೂ ಕೇಳಿ ಬರ್ತಿತ್ತು ಆದ್ರೆ ಕ್ರಿಶ್ಚಿಯನ್ ಮಿಸ್ಲಿರೋ ಕಾರಣ ಇಲ್ಲಿ ಪದ್ಮರಾಜ್ ರಮಾನ ಹತ್ರ ಈಗ ಏನು ಅಂದ್ರೆ ಇದು ಕೊನೆ ಚುನಾವಣೆ ಕಾರ್ಡ್ ಪ್ಲೇ ಮಾಡ್ತಾರ ಅವ್ರು ನಂಗಿರ್ಲಿ ಅಂತ ಆಮೇಲೆ ಏನು ಅಂತಂದ್ರೆ ನನ್ಗೆ ಅನುಕೂಲ ಆಗುತ್ತೆ ಐದು ವರ್ಷ ಸೋತ್ರ ಕೂಡ ಮನುಷ್ಯ ಜನಗಳ ಜೊತೆ ಇದಾರೆ ರಮಾನ ಹತ್ರ ಹೌದು ಆಮೇಲೆ ಅಂತ ಹೇಳಿದಲ್ಲ ಯಾಕೆ ರಮಾನ ಎಲ್ಲ ಎಲ್ಲ ಗೆಲ್ತಾ ಬರ್ತಾರೆ ಅಂದ್ರೆ ಜನಗಳ ಜೊತೆ ಇರ್ತಾರೆ ಗೆದ್ದ ತಕ್ಷಣ ಎಮ್ ಎಲ್ ಎಸ್ಟರ್ ಅಂತ ಯಾರು ಶೋಕೆ ಮಾಡಿದವ್ರು ಇಲ್ಲ ಏನೋ ಕಳೆದ ವರ್ಷ ಕಳೆದ ಬಾರಿ ಹಿಂದೂ ಮುಸ್ಲಿಂ ರಾಜಕಾರಣ ಆಗಿದ್ದು ಹೌದು ಹಿಂದೂ ವಿರೋಧಿ ಕಾಂಗ್ರೆಸ್ ಅನ್ನೋದು ಫೋಕಸ್ ಆಗಿದ್ದು ಇಲ್ಲಿ ಇವ್ರಿಗೆ ಸಮಸ್ಯೆ ಆಗಿತ್ತು ರಮಾನ ಹತ್ರ ಕೇಳ್ತಾರೆ ನನ್ನ ಕಡೆ ಅವಕಾಶ ಕೊಡಿ ಅಂತ ಬಟ್ ಪದ್ಮರಾಜು ಕೂಡ ಪ್ರಬಲವಾಗಿ ಇದ್ ಮಾಡ್ತಾ ಇದ್ದಾರೆ ನೋಡ್ಬೇಕು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅಂತ ರಾಜೇಶ್ ನಾಯ್ಕ್ ಸಂಘಟನೆ ಮತ್ತೆ ಹಣವಲ ಎರಡು ಇದೆ ಪಾರ್ಟಿ ಬಿಜೆಪಿ ಕಾಂಗ್ರೆಸ್ ನಡುವೆ ಯಾವ ಕಡೆ ಬೇಕಾದ್ರೂ ಆಗಬಹುದು ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಮತ್ತೆ ಬೆಳ್ತಂಗಡಿ ಇದೆಯಲ್ಲ ಈ ಕ್ಷೇತ್ರದಲ್ಲಿ ಯಾವುದೇ ರಿಸಲ್ಟ್ ವ್ಯತ್ಯಾಸಗಳು ಕಾಣಲ್ಲ ಹೌದು ಆದ್ರೆ ಬಂಟ್ವಾಳದಲ್ಲಿ ರಿಸಲ್ಟ್ ಆಚೆ ಸದ್ಯಕ್ಕೆ ಬಿಜೆಪಿ ಮರಡೆಯನ್ನ ಕಾಯ್ದೆ ಕಾಂಗ್ರೆಸ್ ಟಿಕೆಟ್ ಯಾರೇನು ಗೊತ್ತಿಲ್ವಲ್ಲ ಆ ಕಾರಣಕ್ಕೆ ಬಿಜೆಪಿ ಮರಡೆಯನ್ನ ಕಾಯ್ದುಕೊಂಡಿದೆ ಕಾಯ್ದುಕೊಂಡು ಮನೆ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ